ಕರ್ನಾಟಕ ರಾಜ್ಯ ಸರ್ಕಾರಿ ಶಿಕ್ಷಕರ ಸಂಘಗಳ ಒಕ್ಕೂಟ ಉತ್ತರ ಜಿಲ್ಲಾ ಶಾಖೆ ವತಿಯಿಂದ ಇವತ್ತು ಏನು ಜಿಲ್ಲಾ ಶಾಖೆಯನ್ನು ಉದ್ಘಾಟನೆ ಮಾಡಿದಂತಹ ಮಾನ್ಯ ಉಪನಿರ್ದೇಶಕರೇ ಹಾಗೂ ಇಲ್ಲಿ ಬಂದಿರತಕ್ಕಂತಹ ಎಲ್ಲ ಪದಾಧಿಕಾರಿಗಳಿಗೂ ತುಂಬ ಹೃದಯದ ಅಭಿನಂದನೆಗಳನ್ನು ತಿಳಿಸುತ್ತಾ ಇವತ್ತಿನ ಬಹಳ ಮುಖ್ಯವಾದಂಥ ವಿಶೇಷ ಏನಪ್ಪ ಅಂದರೆ ಶಾಲೆಯಿಂದ ಹೊರಗುಳಿದು ಶಾಲೆ ಬಿಟ್ಟ ಮಕ್ಕಳನ್ನು ಸರ್ಕಾರಿ ಶಾಲಾ ಮುಖ್ಯವಾಹಿನಿಗೆ ತರುವ ಬಹುಮುಖ್ಯ ಉದ್ದೇಶವಾಗಿದ್ದಂತಹ ಸಂದರ್ಭದಲ್ಲಿ ಇವತ್ತು ಬೆಂಗಳೂರು ಉತ್ತರ ಜಿಲ್ಲೆಯಿಂದ ಕನಿಷ್ಠ ಹದಿನೈದು ಮಕ್ಕಳನ್ನು ಬಿಡಾರಗಳಲ್ಲಿ ಅಪಾರ್ಟ್ಮೆಂಟ್ಸ್ ಕೆಳಗಡೆದಂತಹ ಮಕ್ಕಳನ್ನು ಗುರುತಿಸಿ ಸರ್ಕಾರಿ ಶಾಲೆಯ ಮುಖ್ಯವಾಹಿನಿಗೆ ತಂದು ಆ ಒಂದು ವರದಿಯನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಮೂಲಕ ಉಪನಿರ್ದೇಶಕರಿಗೆ ಹಾಗೂ ರಾಜ್ಯ ಸರ್ಕಾರಕ್ಕೆ ನೀಡುವ ಬೃಹತ್ ಯೋಜನೆಯನ್ನು ಹಾಕಿಕೊಂಡಲಾಗಿದ್ದು ಅದೇ ರೀತಿ ಹದಿನೈದು ಮಕ್ಕಳನ್ನು ಗುರುತಿಸಿ ಇವತ್ತು ಸ್ಥಳೀಯ ದಕ್ಷಿಣದ ವಲಯ ನಾಲ್ಕರ ಉಪ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಮಕ್ಕಳ ಪಟ್ಟಿಯನ್ನು ಕೊ ನೀಡಿದ್ದೇವೆ ಆ ಮಕ್ಕಳನ್ನು ಸರ್ಕಾರಿ ಶಾಲೆಯ ಗಳಿಗೆ ದಾಖಲು ಮಾಡಿಸಲಾಗಿದೆ ಇದೇ ಸಂದರ್ಭದಲ್ಲಿ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದಂತಹ ಸೌಭಾಗ್ಯಮ್ಮನವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲೂ ಸಹ ನಾವು ಈ ಒಂದು ಯಶಸ್ವಿ ಕಾರ್ಯಕ್ರಮವನ್ನು ನಡೆಸ್ಕೊಡ್ತೀವಿ ಅಂತಕ್ಕಂತಹ ಆಶಾಭಾವನೆಯನ್ನು ವ್ಯಕ್ತಪಡಿಸಿರುತ್ತಾರೆ ಹಾಗೆಯೇ ಉಳಿದಂತೆ ಕೊ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೂ ಸಹ ನಾರಾಯಣ ಅವರು ನಾವು ಸಹ ಶಾಲೆ ಬಿಟ್ಟ ಮಕ್ಕಳನ್ನು ಸರ್ಕಾರಿ ಶಾಲೆಯ ಮುಖ್ಯವಾಹಿನಿಗೆ ತಂದು ಆ ಮಕ್ಕಳನ್ನು ದಾಖಲು ಮಾಡಿಸುವ ಮೂಲಕ ಇಲಾಖೆ ಮೂಲಕ ಸರ್ಕಾರಕ್ಕೆ ವರದಿಯನ್ನು ಕೊಡ್ತೀವಿ ನಿಮ್ಮ ಒಕ್ಕೂಟವನ್ನು ಬೆಂಬಲ ನೀಡ್ತೀವಿ ಅಂತಕ್ಕಂತಹ ಹೇಳಿರ್ತಕ್ಕಂತಹ ಸ್ವಾಮಿಯವರು ಇಲ್ಲಿ ಆಗಮಿಸಿದ್ದಾರೆ ಹಾಗೆ ಈ ಒಂದು ಕಾರ್ಯಕ್ರಮದ ಆಯೋಜಕರು ನಾವೇನೇ ಕ್ಲಾನನ್ನು ಹಾಕೊಟ್ಟರು ಅಂತ ಸಹ ರಾಜ್ಯವ್ಯಾಪ್ತಿ ಸುತ್ತಾಡಿ ತರಬೇತಿಗಳನ್ನು ನೀಡ್ತಕ್ಕಂತಹ ಸವಿತಾ ಸುಧಾಕರ್ ಅವರು ಸುರೇಂದ್ರ ಸಮಗಾರ್ ಅವರು ಈ ಒಂದು ರಾಜ್ಯ ಸಂಪನ್ಮೂಲ ವ್ಯಕ್ತಿಗಳಾಗಿದ್ದಾರೆ ಅವರು ಅನೇಕ ಈ ಒಂದು ಶಾಲೆ ಬಿಟ್ಟ ಮಕ್ಕಳಿಗೆ ಯೋಜನೆಗಳನ್ನು ರೂಪಿಸಿಕೊಳ್ಳುವ ಮೂಲಕ ಶಿಕ್ಷ ಜಿಲ್ಲಾವಾರು ಜಿಲ್ಲಾ ಸಂಯೋಜಕರುಗಳು ಹಾಗೂ ಸ್ವಯಂ ಸೇವಕರುಗಳಿಗೆ ತರಬೇತಿಗಳನ್ನು ನೀಡ್ತಾ ಇದ್ದಾರೆ ಆ ತರಬೇತಿಗಳನ್ನು ಮೂಲಕ ಅವರಿಗೆ ಸ್ವಯಂ ಸೇವಕರುಗಳಿಗೆ ನಮ್ಮ ಒಕ್ಕೂಟದ ವತಿಯಿಂದ ಸಹಾಯಾರ್ಥವನ್ನು ಸಹ ನೀಡಲು ಈ ಸಂದರ್ಭದಲ್ಲಿ ಸಿದ್ಧರಿದ್ದೇವೆ ಹಾಗೆಯೇ ಈ ಒಂದು ಕ ನಮ್ಮ ಎಜುಕೇಷನ್ ಹೆಲ್ಪ್ಲೇ ತಂಡಕ್ಕೆ ಸಿಂಪ್ಲಿಫೈ ಕಂಪನಿ ಒಂದು ಟ್ಯಾಗನ್ ಆಗಿದೆ ಅವರು ಸಹ ಸ್ವಯಂ ಸೇವಕರುಗಳ ಸಂಭಾವನೆಯನ್ನು ನೀಡಲಿಕ್ಕೆ ನೀಡಲಿಕ್ಕೆ ಮುಂದೆ ಬಂದಿದೆ ಅದು ಒಂದು ಕಂಪನಿ ಇದೇ ರೀತಿ ಹಲವಾರು ಕಂಪನಿಗಳು ಸಹ ನಮಗೆ ಈ ಒಂದು ಒಕ್ಕೂಟಕ್ಕೆ ಕಾರ್ಯಕ್ರಮಕ್ಕೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ ಈ ಇದೇ ರೀತಿಯಾದ ಒಂದು ಕಾರ್ಯಕ್ರಮವನ್ನು ಬೆಂಗಳೂರಿನಲ್ಲಿ ಸಾವಿತ್ರಿಬಾಯಿ ಪುಲೆ ಜಯಂತ್ಯೋತ್ಸವವನ್ನು ದಿನಾಂಕ ಮೂರು ಒಂದು ಎರಡು ಸಾವಿರದ ಇಪ್ಪತ್ತರಂದು ಬಹಳ ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಬೇಕು ಅಂತಕ್ಕಂತಹ ಈ ಚಿಂತನೆಯಿಂದ ಇವತ್ತು ಈ ದಿನ ನಮ್ಮ ಒಕ್ಕೂಟದ ಪದಾಧಿಕಾರಿಗಳೊಂದಿಗೆ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಮುಖ್ಯಮಂತ್ರಿಗಳಿಂದ ಅನುಮತಿಯನ್ನು ಪಡ್ಕೊಂಡು ಬರಲಾಗಿದೆ ಅಂದು ಜನವರಿ ತಿಂಗಳಲ್ಲಿ ಸಾವಿತ್ರಿಬಾಯಿ ಅವರು ಹುಟ್ಟಿದ ದಿನದಂದು ಜಯಂತ್ಯೋತ್ಸವವನ್ನು ಮಹಾರಾಷ್ಟ್ರದಲ್ಲಿ ಸರ್ಕಾರಿ ರಜೆ ಇದೆ ಆದರೆ ಕರ್ನಾಟಕದಲ್ಲೂ ಸಹ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಆಚರಿಸುವಂತೆ ಒಕ್ಕೂರುಲಿನಿಂದ ಆ ಒಂದು ಜಯಂತೋತ್ಸವವನ್ನು ಕರ್ನಾಟಕದಲ್ಲಿ ಪ್ರಪ್ರಥಮವರೆಗೆ ರಾಜ್ಯ ಶಿಕ್ಷಕರ ಸಂಘಗಳ ಒಕ್ಕೂಟದ ವತಿಯಿಂದ ನಡೀತಾ ಇದೆ ಹಾಗೂ ಆ ದಿನ ಏನು ಭಾರತದ ದೇಶದ ಪ್ರಥಮ ಮಹಿಳಾ ಶಿಕ್ಷಕಿ ಅಂತಕ್ಕಂತಹ ಒಂದು ಪ್ರಿ ಬಿರುದನ್ನು ಕೊಟ್ಟಂತಹ ಬ್ರಿಟಿಷರ ಸರ್ಕಾರ ಕಾಲದಲ್ಲಿ ನಾವು ಕರ್ನಾಟಕದಲ್ಲಿ ಪ್ರಪ್ರಥಮವಾಗಿ ಕರ್ನಾಟಕದ ಪ್ರಥಮ ಸಾಧನ ಮಹಿಳಾ ಶಿಕ್ಷಕಿ ಅಂತಕ್ಕಂತಹ ಒಂದು ಅಭೂತವಾದಂತಹ ಪ್ರಶಸ್ತಿಯ ಟೈಟಲನ್ನು ಕೊಡುವ ಮೂಲಕ ಆ ನೂರ ಎರಡು ಮಕ್ ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ಒಂದೇ ವೇದಿಕೆಯಲ್ಲಿ ವಿಜೃಂಭಣೆಯಿಂದ ಒಂದು ಆ ಕಾರ್ಯಕ್ರಮವನ್ನು ಕೊಟ್ಟು ಇಡೀ ರಾಜ್ಯ ಮಟ್ಟದಲ್ಲಿ ಮೂವತ್ತ್ನಾಲ್ಕು ಜಿಲ್ಲೆ ಇನ್ನೂರ ಎರಡು ತಾಲೂಕುಗಳಲ್ಲೂ ಸಹ ಉತ್ತಮವಾಗಿ ಎಜುಕೇಷನ್ ಹೆಲ್ಪ್ಲೈನ್ ಕೆಲಸ ಮಾಡಲಿ ಅಂತ ಆಶಿಸುತ್ತಾ ಈ ಶಾಲೆಯಿಂದ ಹೊರಗುಳಿದ ಮಕ್ಕಳನ್ನು ಮುಖ್ಯವಾಗಿ ತರುವಲ್ಲಿ ಎಲ್ಲರ ಸಹಕಾರ ಬೆಂಬಲವನ್ನು ಕೋರುತ್ತಾ ಎಲ್ಲರಲ್ಲೂ ಸಹ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ ಹಾಗೂ ಎಲ್ಲ ಟಿ ವಿ ಮಾಧ್ಯಮಗಳಲ್ಲೂ ಸಹ ನಾವು ಅವರಲ್ಲಿ ಸವಿನಯ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ದೀವಿ ಮತ್ತು ಎಲ್ಲ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಲ್ಲಿಯೂ ಸಹ ಮನವಿ ಮಾಡಿಕೊಂಡಿದ್ದೀವಿ ಹಾಗೂ ಕರ್ನಾಟಕ ರಾಜ್ಯದ ಎಲ್ಲ ಪೊಲೀಸ್ ಠಾಣಾ ಆರಕ್ಷಕ ವರಿಷ್ಠರಲ್ಲಿಯೂ ಸಹ ನಾವು ಮನವಿ ಮಾಡಿಕೊಂಡಿದ್ದೇವೆ ಏಕೆಂದರೆ ಶಾಲೆಯಿಂದ ಹೊರಗುಳದ ಮಕ್ಕಳನ್ನು ಕರ್ಕೊಂಬರ್ತಕ್ಕಂಥದ್ದು ಅಷ್ಟು ಸುಲಭದ ಕೆಲಸವಾಗಿಲ್ಲದರಿಂದ ಪ್ರತಿ ಪೊಲೀಸ್ ಠಾಣಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಬೆಂಬಲವನ್ನು ಕೊಡಬೇಕಂತ ಮನವಿ ಮಾಡಿದ್ದೇವೆ ಅವರೂ ಸಹ ಕೆಲವು ಆಲೆ ಕೆಲವು ಸ್ಟೇಷನ್ ವ್ಯಾಪ್ತಿನಲ್ಲಿ ಅವರ ವರಿಷ್ಠಾಧಿಕಾರಿಗಳು ಒಪ್ಪಿನಗೆಯನ್ನು ಕೊಟ್ಟಿದ್ದಾರೆ ಅವರ ಬೆಂಬಲವನ್ನು ಸಹ ನಾವು ತ ಪಡೆದು ಇಡೀ ರಾಜ್ಯದಲ್ಲಿ ಎಲ್ಲೇ ಇರಲಿ ಶಾಲೆಯಿಂದ ಹೊರಗುಳಿದ ಮಕ್ಕಳನ್ನು ಸರ್ಕಾರಿ ಶಾಲೆ ಮುಖ್ಯವಾಹಿನಿಗೆ ತರುವ ಮುಖ್ಯ ಉದ್ದೇಶವನ್ನು ಇಟ್ಟುಕೊಂಡು ಇಂತಹ ಒಂದು ಕಾರ್ಯಕ್ರಮವನ್ನು ಜಿಲ್ಲಾ ಮಟ್ಟಗಳಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಆಯೋಜನೆ ಮಾಡ್ತಾ ಇದ್ದೀವಿ ಅದೇ ರೀತಿ ಇವತ್ತು ಇವ ಬೆಂಗಳೂರು ಉತ್ತರ ಜಿಲ್ಲಾ ವ್ಯಾಪ್ತಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿಲ್ಲದೆ ಹಮ್ಮಿಕೊಂಡಿದ್ದೇವೆ ಇದಕ್ಕೆ ಎಲ್ಲರ ಎಲ್ಲ ಪತ್ರಿಕಾ ಮಾಧ್ಯಮದವರ ಎಲ್ಲ ವರದಿಗಾರರ ಸಂಪೂರ್ಣ ಸಹಕಾರ ಬೇಕು ಅಂತ ಕೇಳ್ಕೊತ ಸಾರ್ವಜನಿಕರು ಹಾಗೂ ಅಧಿಕಾರಿಗಳು ಎಲ್ಲರೂ ಸಹಕರಿಸಬೇಕೆಂದು ಮನವಿ ಮಾಡಿಕೊಳ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ